ಕೊಂಡ್ಕೋಬೇಕು ಅಂದ್ರೆ 100 ಅಂಗಡಿ ಸಿಗುತ್ತೆ. ಆದ್ರೆ ಅದೇ ನಮ್ಮ ಚಿನ್ನ ಮಾರಬೇಕು ಅಂದ್ರೆ ಒತ್ತೆ ಇಡಬೇಕು. ನಮ್ಮ ಚಿನ್ನಕ್ಕೆ ನಾವೇ ಬಡ್ಡಿ ಕಟ್ಟಬೇಕು ಅಂತ ಕೊರಕ್ತಾ ಇದ್ದೀರಾ? ನಿಮ್ಮ ಅಡವಿಟ್ಟ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಮಾರಿ ಹಣ ಪಡೆಯಿರಿ, ನಿಮ್ಮ ಕಷ್ಟ ನೀಗಿಸಿಕೊಳ್ಳಿ. ನಿಮ್ಮ ಮಾಸ್ಟರ್ ಆನಂದ್ ಮಾಡುವ ನಮಸ್ಕಾರಗಳು. ಸೀನಿಯರ್ ಮಂಜು ಅವರು ಇರಬಹುದು, ನಾವೆಲ್ಲ ಒಂದು ಒಬ್ಬರಾದ್ಮೇಲೆ ಒಬ್ಬರ ಆ ಥರ ಒಂದು ಪಿರಾಡಿಕಾಗಿ ಬಂದ್ವಿ. ಸೊ ಆ ಒಂದು ಇಮೇಜ್ ನಮಗೇನಿತ್ತು, ಈ ಒಂದು ಡ್ರಾಮಾ ಜೂನಿಯರ್ಸ್ ಅಂತ ಒಂದು ಶೋ ಬಂದಾಗ ಎಲ್ಲ ಮಕ್ಕಳೇ ಮಾಡ್ತಾ ಇರೋವಂಥ ಶೋ ಅಲ್ಲಿ ಯಾರು ಹೋಸ್ಟ್ ಮಾಡೋದು ಅಂತ ಬಂದಾಗ ಪ್ರವೇಶ ನೀವೇನು ಹೇಳಿದ್ರಿ ಇವಾಗ ಅದು ಎಕ್ಸಾಕ್ಟ್ಲಿ ರೈಟ್. ಡ್ರಾಮಾ ಜೂನಿಯರ್ಸ್ ನಾನು ಮಾಡಲಿಕ್ಕೆ ಅದೊಂದು ದೊಡ್ಡ ಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿ ಏನಾಗುತ್ತೆ, ನೀವು ವೆರಿ ರೈಟ್ಲಿ ಸೆಡ್, ಒಂದು ಗ್ರಾಫ್ ಅಂತ ಇರುತ್ತೆ, ಲೈಫ್ಗೆ ಒಂದು ಗ್ರಾಫ್ ಇರುತ್ತೆ, ಅಪ್ಪು ಡೌನು ಸ್ಟ್ರೈಟು ಯೂ ಟರ್ನು ಬ್ಯಾಕ್ವರ್ಡು ರಿವೈಂಡ್ ಎಲ್ಲ ಇರುತ್ತೆ. ಸೊ ನನಗೆ ಯೂಶ್ವಲಿ ಆ್ಯಕ್ಚುಲಿ ನನಗೇನು ಹೇಳಬೇಕು ಅಂತಂದರೆ, ಒಂದು ನಾನು ಚೈಲ್ಡ್ ಆರ್ಟಿಸ್ಟಿಂದ ಮಾಡ್ಕೊಂಡು ಬಂದಮೇಲೆ ಯೂಶ್ವಲಿ ಮಕ್ಕಳಾದಮೇಲೆ ಅಂಥ ಪಾತ್ರಗಳು ಸಿಗಲ್ಲ. ಅದಾದಮೇಲೆ ಮತ್ತೆ ಏಕದಮ್ ದೊಡ್ಡವರಾಗೋ ಪಾತ್ರ ಸಿಗಲ್ಲ. ಬಿಟ್ವೀನ್ ಒಂದು ಏಜ್ ಇರುತ್ತೆ ಗೊತ್ತಾ, ನೀವು ಹೀರೋ ಆಗೂ ಮಾಡೋಕ್ಕಾಗಲ್ಲ, ಮಕ್ಕಳಾಗೂ ಮಾಡೋಕ್ಕಾಗಲ್ಲ. ಆ ಥರದ್ದು ಬಂದಾಗ ಸಾಧಾರಣವಾಗಿ ಎಲ್ಲರಿಗೂ ಒಂದು ಗ್ಯಾಪ್ ಬರುತ್ತೆ. ಆ ಥರದ್ರಲ್ಲಿ ನನಗೊಂದು 2 ವರ್ಷ ಗ್ಯಾಪ್ ಬಂತು. ಆದರೆ ಏನಾಗೋಯ್ತು, ಇಮ್ಮಿಡಿಯೇಟು ಈ ಫ್ರೆಂಡ್ಸು, ಚಿತ್ರ, ದೇವ್ರವ್ರನ್ನು ಕೊಟ್ಟರೆ ಅನ್ನೋ ಥರ ಸಿನಿಮಾಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ವೇರ್ ಟೀನೇಜ್ ಹುಡುಗರೇ ಮೇಯ್ನ್ ಪಾತ್ರ ಅದರಲ್ಲಿ ಅನ್ನೋ ಥರ ಒಂದು ಕಾನ್ಸೆಪ್ಟೇ ಸ್ಟಾರ್ಟ್ ಆಯಿತು. ಸೊ ಆವಾಗ ನನಗೆ ಮತ್ತೆ ಆ ಥರ ಸಿನಿಮಾಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ನಾನೇ ಒಂದು ನಿಯರ್ಲಿ ಒಂದು 3 ಇಯರ್ಸ್ ಹಾಗೆ 2 to 3 ಇಯರ್ಸ್ ಬ್ರೇಕ್ ತೊಗೊಂಡೆ. ಯಾಕಂದರೆ ನನಗೆ ಆ ಥರದ ಪಾತ್ರಗಳು ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ. ನನಗೆ ಸಾಕಾಗಿತ್ತು. ನನಗೆ ಐ ಮೀನ್ ನೀವು ಇಮ್ಯಾಜಿನ್ ಮಾಡಿ, ಒಂದು 10-15 ವರ್ಷದಿಂದ ಆ್ಯಕ್ಟ್ ಮಾಡ್ಕೊಂಬಂದಮೇಲೆ ಏನಾದ್ರು ಬೇರೆ ವೆರೈಟಿ ಮಾಡಬೇಕು, ಇನ್ನೇನೋ ಮಾಡಬೇಕು, ಮತ್ತೊಂದು ಮಾಡಬೇಕು ಅಂತ ಒಬ್ರಿಗೆ ಅನ್ಸೋದು ಸಹಜ. ಆ 3 ವರ್ಷ ನಾನು ಬ್ರೇಕ್ ತೊಗೊಂಡಾಗ್ಲೇ ನಾನು ಡೈರೆಕ್ಷನ್ ಕಡೆಗೆ ಥಿಂಕ್ ಮಾಡಿದ್ದು. ಸೊ ಡೈರೆಕ್ಷನ್ಗೆ ಏಕದಮ್ ಇಳಿಯೋಕ್ಕೆ ಮುಂಚೆ ಪ್ರಿಪ್ರೇಷನ್ಗಳು ಬೇಕಾಗುತ್ತೆ. ಸ್ಕ್ರಿಪ್ಟ್ ಮಾಡ್ಕೊಳ್ಳೋದು ನಾವೇನೇ ನೋಡಿ ಕಲ್ತಿರ್ತೀವಿ, ಆದರೂ ಸಹ ನಮ್ಮದೊಂದು ಸ್ಟ್ರಾಂಗ್ ಪ್ರಿಪ್ರೇಷನ್ ಬೇಕಲ್ವ. ಆ ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡೆ ಆಮೇಲೆ ಸೀರಿಯಲ್ಗೆ ಬಂದಿದ್ದು. ಸೊ ಸೀರಿಯಲ್ ಸ್ಟಾರ್ಟ್ ಆದಮೇಲಿಂದ ನಾನು ಟಿ ವಿ ಕಡೆಯೂ ಮಾಡ್ತಾಯಿದ್ದೀನಿ, ಸಿನಿಮಾನೂ ಮಾಡ್ಕೊಂಬಂದಿದ್ದೀನಿ. ಆ ಪೀರಿಯಡು ಡೆಫಿನೆಟ್ಲಿ ಗ್ಯಾಪ್ ಆಯಿತು. ಮತ್ತು ಆ ಒಂದು ಪೀರಿಯಡಲ್ಲಿ ನಾವು ನಮ್ಮದೇ ಡಿಸ್ಕಷನ್ ರೂಮ್ ಅಂತ ಮಾಡ್ಕೊಳ್ಳೋವಂಥ ಪರಿಸ್ಥಿತಿ, ನಮ್ಮ ಓಡಾಟಗಳ ಖರ್ಚುಗಳು ನಾವೇ ನೋಡ್ಕೋಬೇಕು. ದಟ್ ವಾಸ್ ಅ ವೆರಿ ಡಿಫಿಕಲ್ಟ್ ಪೀರಿಯಡ್, ಅದೊಂದು ಚೇಂಜ್ ಓವರು. ಬಟ್ ಅಫ್ಕೋರ್ಸ್ ಅದನ್ನು ಫೇಸ್ ಮಾಡಲೇಬೇಕು. ಒಂದೇ ಮೆಡಿಸನ್ನು ಎಲ್ಲ ಕಾಯಿಲೆಗೂ ಅಂತ ನಾನು ಸಜೆಸ್ಟ್ ಮಾಡೋಕ್ಕಾಗಲ್ಲ. ಇಲ್ಲಿ ಗ್ಯಾಪ್ ಅನ್ನೋ ಒಂದು ಪದ ಏನಿದೆಯಲ್ಲ, ಅದು ಸೌಂಡ್ ಮಾಡೋಕ್ಕೆ ಬರೀ ಗ್ಯಾಪ್ ಅಂತ. ಆದರೆ ಅವ್ನ ಲೈಫಲ್ಲಿ ಗ್ಯಾಪ್ ಯಾಕೆ ಬಂತು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಕೆಲವು ಸತಿ ಏನಾಗುತ್ತೆ, ಯಾವುದೋ ಹೆಲ್ತ್ ಇಶ್ಯೂಸಿಂದ ಗ್ಯಾಪ್ ಆಗಿರುತ್ತೆ, ಅವ್ರಿಗೆ ನಾವೇನು ಸಜೆಸ್ಟ್ ಮಾಡೋಕ್ಕಾಗಲ್ಲ. ಅಥವಾ ಇನ್ನು ಕೆಲವ್ರಿಗೆ ಫ್ಯಾಮ್ಲಿಯಿಂದ ಏನೋ ಪ್ರಾಬ್ಲಮ್ಗಳಾಗಿರುತ್ತೆ, ಅದರಿಂದ ಗ್ಯಾಪ್ ಆಗಿರುತ್ತೆ. ಇನ್ನು ಕೆಲವ್ರಿಗೆ ನಿಜ ಹೇಳಬೇಕು ಅಂತಂದರೆ ಏನಾದ್ರು ಒಂದು ಆ್ಯಟಿಟ್ಯೂಡಿಂದ, ಅವ್ರ ಆ್ಯಟಿಟ್ಯೂಡ್ ಪ್ರಾಬ್ಲಮಿಂದ, ಅಥವಾ ಟೀಮ್ ಜೊತೆ ಹೊಂದ್ಕೊಳ್ಳೋಕ್ಕಾಗದೇ ಇರೋದ್ರಿಂದ, ಯಾರ ಜೊತೆನೂ ಬೆರೆಯೋಕ್ಕಾಗದೇ ಇರೋ ಕೆಲವು ಆ್ಯಟಿಟ್ಯೂಡ್ಸ್ಗಳು ಇರ್ತಾವೆ, ನಾವು ನೋಡಿರ್ತೀವಿ. ಅವಾಗ ಯಾರ ಜೊತೆನೂ ವರ್ಕ್ ಮಾಡೋಕ್ಕಾಗದೇ ಇರೋ ಒಂದಷ್ಟು ವರ್ಷ ಅವ್ರು ಗ್ಯಾಪ್ ಕೂತ್ಕೋಬೇಕಾಗುತ್ತೆ. ನಾನೇ ಸರಿ ಇದ್ದೀನಿ, ಯಾರೂ ಸರಿ ಇಲ್ಲ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಇರ್ತಾರೆ. ಒಂದಷ್ಟು ವರ್ಷ ಆದಮೇಲೆ ರಿಯಲೈಸ್ ಆಗುತ್ತೆ, ಅರೆ ಎಲ್ಲರೂ ಸರಿ ಇದ್ದಾರೆ, ನಾನೇ ಸರಿ ಇಲ್ಲವೋ, ಅದಕ್ಕೆ ನನ್ನ ಗ್ಯಾಪ್ ಇದೆ ಅಂತ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಒಂದು ಮೆಡಿಸನ್ನು ಎಲ್ಲ ಕಾಯಿಲೆಗೂ ಆಗೋಲ್ಲ. ಗ್ಯಾಪ್ ಅನ್ನೋ ಒಂದು ಕಾಯಿಲೆಗೆ ಇಷ್ಟು ವೆರೈಟಿಗಳಿದೆ ಅದರಲ್ಲಿ. ಬಟ್ ಓವರಾಲ್ ನಾನೇನು ಹೇಳ್ಬೋದು ಅಂತಂದರೆ, ಯಾವುದೇ ಒಂದು ಗ್ಯಾಪ್ ಅಂತ ಬಂದಾಗ ಏನಕ್ಕೆ ಇದು ಬಂತು ಅನ್ನೋದನ್ನು ಒಬ್ಬ ಫಸ್ಟ್ ಆಲೋಚನೆ ಮಾಡಬೇಕು. ಅದು ಏನೇ ಇರಲಿ ಬ್ರದರ್, ಯಾವುದಕ್ಕಾರು ಇರಲಿ, ಅದ್ರ ಮೇಲೆ ವರ್ಕ್ ಮಾಡ್ತಾ ಹೋಗಬೇಕು. ಸಿ ನಾನು ಅದಕ್ಕೆ ಹೇಳ್ತೀನಿ, ಟಚ್ ವುಡ್ ಯಾರಿಗೇ ಆಗಲಿ, ಹೆಲ್ತ್ ಅನ್ನೋದು ಇಸ್ ದ ಲಾಸ್ಟ್ ಪನಿಷ್ಮೆಂಟ್, ಅದು ಭಗವಂತ ಕೊಡ್ತಕ್ಕಂಥದ್ದು. ಅದು ಬಂದರೆ ಅಲ್ಟಿಮೇಟ್ ಅದೇನು ಮಾಡೋಕ್ಕಾಗೋದಿಲ್ಲ. ಅಕಸ್ಮಾತ್ ಅದು ಬಿಟ್ಟು ಬೇರೆ ಏನೇ ಇದ್ದರೂ ಸಹ, ಫ್ಯಾಮಿಲಿ ಇದ್ದರೂ ಸಹ ಯೋಚನೆ ಮಾಡಬೇಕಾಗುತ್ತೆ. ಅದರಿಂದ ಹೆಂಗೆ ಹೊರಗೆ ಬರಬೇಕು, ಫ್ಯಾಮಿಲಿ ಪ್ರಾಬ್ಲಮ್ ಅಂದರೆ ಏನು, ಇವಾಗ ಅದರಲ್ಲಿ ಏನು ಡಿಫೈನ್ ಮಾಡ್ಕೊತ ಹೋಗ್ಬೇಕು. ಹಸ್ಬೆಂಡ್ ಆ್ಯಂಡ್ ವೈಫಾ, ಮಕ್ಕಳ, ಆಸ್ತಿ ವಿವಾದನ, ಇನ್ನೊಂದು ಮನೆಯದ, ಇನ್ನೊಂದ. ಸೊ ನಿನ್ನ ಕೆರಿಯರ್ ಮುಖ್ಯನಾ, ಇದು ಮುಖ್ಯನಾ ಅಂತ ನೋಡಿದಾಗ ಕೆಲವು ಸತಿ ಬ್ರೇಕಪ್ಸ್ಗಳು ಸಾಧ್ಯತೆ ಇದೆ. ಇನ್ನು ಕೆಲವು ಸತಿ ಬಿಟ್ಕೊಡೋದ್ರ ಮೇಲೆ ಹೋಗುತ್ತೆ. ಯಾವುದೋ ಒಂದು ಪ್ರಾಬ್ಲಮ್ ಮನೇಲಿ ತುಂಬ ಕಾಡ್ತಾ ಇರುತ್ತೆ, ನಾನೊಬ್ಬ ಡೌನ್ ಆಗೋದ್ರಿಂದ ಸೆಟ್ಲ್ ಆಗುತ್ತೆ ಅನ್ನೋದಾದರೆ ಎಲ್ಲ ಬಿಟ್ಟಾಕ್ಬಿಟ್ಟು ನಾನು ಇದನ್ನು ಫೋಕಸ್ ಮಾಡೋಣಪ್ಪ ಅಂತ ಬಂದರೆ ಆ ಕಡೆಗಾಗುತ್ತೆ. ಇನ್ನು ಆ್ಯಟಿಟ್ಯೂಡ್ ಪ್ರಾಬ್ಲಮ್ ಇದ್ದರೆ ಏನು ಮಾಡೋಕ್ಕಾಗಲ್ಲ, ಅದು ಸಮಯನೇ ಬುದ್ಧಿ ಕಲಿಸುತ್ತೆ. ಸೊ ಹಾಗಾಗಿ ಬಟ್ ಬೆಟರ್ ಏನು ಅಂತಂದರೆ, ಯಾರೇ ಆಗಲಿ ಆ ಜರ್ನಿ ಏನಿದೆ ಅವ್ನು ಯಾವಾಗಲೂ ಮುಂದಕ್ಕೆ ನೋಡ್ತಾ ಇರ್ತಾನೆ. ಒಬ್ಬ ಮನುಷ್ಯ ಜರ್ನಿ ಯಾವಾಗಲೂ ಮುಂದಕ್ಕಿರುತ್ತೆ. ಎಲ್ಲೊಂದು ಬ್ರೇಕ್ ಆಗುತ್ತಲ್ಲ, ಆವಾಗ ಒಳಗಡೆ ನೋಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಏನಾಗ್ತಾಯಿದೆ, ಏನಕ್ಕೆ ಹಿಂಗಾಯಿತು, ಏನಕ್ಕೆ ಹಿಂಗಾಯಿತು, ಏನಕ್ಕೆ ಹಿಂಗೆ ಸಿಗ್ತಾಯಿದೆ ಅಂತ ಒಂದು ಸ್ವಲ್ಪ ಆತ್ಮಾವಲೋಕನ ಯೋಚನೆ ಮಾಡೋಕ್ಕೆ ಸೈಲೆಂಟಾಗಿ ಕೂತ್ಕೊಂಡ್ರೆ ಆಗುತ್ತೆ. ಸುಮಾರು ಜನ ನಾನು ದೊಡ್ಡ ಸ್ಟಾರ್ಸ್ಗಳ ಲೆಕ್ಕಕ್ಕೆ ಹೇಳ್ತೀನಿ, ಅವರು ಒಂದೊಂದ್ಸಲಿ ಬ್ರೇಕ್ ತೊಗೊಂಡ್ಬಿಡ್ತಾರೆ 1 ವರ್ಷ 2 ವರ್ಷ. ಯಾಕಂದರೆ ಮಾಡಿದ್ದೇ ಕತೆ ಮಾಡಿ 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 ಅವ್ರಿಗೆಲ್ಲ ಬೇಜಾರಾಗಿರುತ್ತೆ. ಲೈನಾಗಿ ಸಕ್ಸಸ್ ಸಿಗಿರುತ್ತೆ, ಆಮೇಲೆ ಲೈನಾಗಿ ಅದೇ ಕತೆಗಳು ಅದೇ ಥರ ಗೆಟಪ್ ಇರ್ತಾರೆ, ಅಂದರೂ ಫ್ಲಾಪ್ ಆಗ್ತಾ ಇರುತ್ತೆ. ಅವಾಗ ಅವ್ರೊಂದು ಗ್ಯಾಪ್ ತೊಗೊತಾರೆ. ಯಾಕೆ ಅಂತಂದರೆ ಜನಗಳು ನಮ್ಮನ್ನು ತುಂಬ ನೋಡ್ತಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಯಾವಾಗಲೂ ನಮ್ಮನ್ನೇ ನೋಡ್ತಿದ್ರೆ ಏನಾಗುತ್ತೆ ಹೇಳಿ, ಪಾಯಸ ಎಲೆ ತುದಿಲಿರಬೇಕು, ಸೆಂಟ್ರಲ್ಲಿ ಇಷ್ಟ ಹಾಕೊಂಡು ಕೂತ್ಕೊಂಡ್ಬಿಟ್ರೆ ಅಲ್ವಾ. ಸೊ ಅವಾಗೇನು ಮಾಡ್ತೀವಿ, ನಾವೇ ಒಂಥರ ಮೋಡದ ಹಿಂದೆ ಹೋಗೋವಂಥದ್ದು. ಸೈಲೆಂಟಾಗಿ ಯಾರಿಗೂ ಕಾಣಿಸ್ಕೊಳ್ಳೋದಿಲ್ಲ. ಒಂದು 6 ತಿಂಗಳು ವರ್ಷ ಆಗ್ತಿದ್ದಂಗೆನೇ ಎಲ್ಲಪ್ಪ ಒಂದು ಏನೋ ಪ್ರಾಜೆಕ್ಟ್ ಬಂದಿಲ್ಲ ಕಾಣ್ತಾ ಇಲ್ಲ ಅನ್ನೋ ಹೊತ್ತಿಗೆ ಬಂದಾಗ ಕಮ್ ಬ್ಯಾಕ್ ಕೊಟ್ಟ ಗುರು ಅನ್ನೋ ಥರನೂ ಬರುತ್ತೆ. ಇದನ್ನು ತುಂಬ ಪ್ಲ್ಯಾನ್ಡ್ ಆಗೋ ಗ್ಯಾಪ್ ತೊಗೊತಾರೆ ಕೆಲವು ಆರ್ಟಿಸ್ಟು. ಅಫ್ಕೋರ್ಸ್ ದುಡ್ಡಿರೋರು ಆ ಥರ ಪ್ಲ್ಯಾನ್ ಮಾಡ್ಕೊಂಡು ದೇ ಕ್ಯಾನ್ ಪ್ಲ್ಯಾನ್ ದೇರ್ ಗ್ಯಾಪ್, ಫ್ಯಾಮ್ಲಿಗೂ ಟೈಮ್ ಕೊಟ್ಟು. ಬಟ್ ಇದನ್ನೇ ಜೀವನ ಅಂತ ಮಾಡ್ತಾರೋ ಅನ್ನೋ ಲೈಫಲ್ಲಿ ಗ್ಯಾಪ್ ಬರೋದಂದರೆ ಭಾಳ ಕಷ್ಟ ಆಗುತ್ತೆ. ಅದು ಅದನ್ನು ಭಾಳ ಎಚ್ಚರಿಕೆಯಿಂದ ನೋಡ್ಕೋಬೇಕಾಗುತ್ತೆ, ಏನಕ್ಕೆ ಇದು ಆಗ್ತಾ ಇದೆ ಅನ್ನೋದು. ನೀವು ನೋಡ್ತಾ ಇದ್ದೀರಾ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್, ಇದಕ್ಕೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಬೆಲ್ ಐಕಾನ್ ಅಲ್ಲಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚ್ಯೂರ್ಡ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ, ನಾನು ನಿಮ್ಮ ರಕ್ಷಿತ್ ಶೆಟ್ಟಿ. ಚಿತ್ತಾರ ಯೂಟ್ಯೂಬ್ ಚಾನಲ್ನ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.